नमस्कार स्नेहितरे एल्लरिगू स्वागत। ईगागले कन्नडद केलवोंदिष्टु सीरियल हागेने सिनिमादल्लू कूड नटनेयन्नु माडिरुवंतह दिव्या उरुडुग अवरु सखत् पापुलर आगिद्दु मात्र कलर्स कन्नडद बिग् बॉस अन्नुवंतह शोन मूलक बिग् बॉस कन्नड सीजन 8 रल्लि कंटेस्टेंट आगि एंट्री कोट्टिद्दंतह इवरु बिग् बॉस मनेयल्लि एंटरटेनमेंट अन्नु कूड चेन्नागिने कोड्ता इद्दरु। जोतेगे प्रतियोंदु टास्कल्लू कूड तुंबाने चेन्नागि गेम अन्नु आड्ता इद्दरु। मनेयवर जोते बॉंडिंग कूड तुंबाने चेन्नागित्तु। हागेने याव सिचुएशन अल्लि याव रीतियादंतह स्टैंड अन्नु तगोळ्ळबेको आ रीतियादंतह स्टैंड अन्नु तगोंडु जनरिगू कूड सखत् इष्ट आगिद्दरु। वन आफ् द पॉपुलर कंटेस्टेंट कूड आगिद्दरु। ई एल्ला कारणगळिंद इवरु बिग् बॉस कन्नड सीजन 8 रल्लि टाप् 5 कंटेस्टेंट गळल्लि इवरु कूड ओब्बरागिद्दरु। बिग् बॉस मनेयल्लि एल्लर जोते कूड तुंबाने ओळ्ळेय बॉंडिंग अन्नु होंदिद्रु कूड अरविंद केपि अवर जोते ओंदु स्पेशल कनेक्षन् इत्तु अंतने हेळबहुदु। सो एल्लरू कूड इवरिब्बर जोडिन कूड तुंबाने मेच्चिकोंडिद्रु। इवरिब्बरू इष्टपड्ता इद्दारे अंत हेळि व्यूवर्स तुंबा जन अभिप्रायन व्यक्तपडिस्ता इद्दरु। बट इदन्न ओप्पिकोंडिरलिल्ल अरविंद हागेने दिव्या उरुडुग अवरु। बट बिग् बॉस मनेयिंद होरगडे बंद मेले इवरेने इदन्न ऑफिशियल आगि ओप्पिकोंड्रु कूड। जोतेगे आदष्टु बेगने इवरिब्बर मदुवे आगुत्ते अन्नुवंतह विषय कूड हरिदाडता इद्दिद्दु निमगेल्ल गोत्तु ಇದೆ। 2023 ಅಂತ ಹೇಳಿದ್ರೆ ಮುಂದಿನ ವರ್ಷ ಮದುವೆಯಾಗುವಂತಹ ಸೂಚನೆಯನ್ನು ಕೊಟ್ಟಿರುವಂತಹ ಈ ಜೋಡಿ ಸದ್ಯಕ್ಕೆ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನು ಕೊಡ್ತಾ ಇದ್ದಾರೆ। ಸೋ ಹೀಗಾಗಿನೇ ದಿವ್ಯಾ ಉರುಡುಗ ಅವರು ಸೀಸನ್ 8 ರಲ್ಲಿ ಕಾಣಿಸಿಕೊಂಡಿದ್ರು ಕೂಡ ಸೀಸನ್ 9 ರಲ್ಲಿ ಮತ್ತೆ ಕಾಣಿಸಿಕೊಳ್ಳುವಂತಹ ಅವಕಾಶ ಸಿಕ್ಕಿದಾಗ ಅದನ್ನು ಮಿಸ್ ಮಾಡ್ಕೊಂಡಿಲ್ಲ। ಸೀಸನ್ 9 ರಲ್ಲೂ ಕಾಣಿಸಿಕೊಂಡು ಇದೀಗ ಟಾಪ್ 10 ಕಂಟೆಸ್ಟೆಂಟ್ ಗಳಲ್ಲಿ ಬಂದಿದ್ದಾರೆ। ಸೋ ಇಲ್ಲಿಂದ ಮತ್ತೆ ಕೂಡ ಮುಂದುವರಿಬೇಕು ಅಂತ ಹೇಳಿದ್ರೆ ಇವರ ಗೇಮ್ ಇನ್ನಷ್ಟು ಚುರುಕಾಗಬೇಕಾಗಿದೆ। ಯಾಕೆ ಅಂತ ಹೇಳಿದ್ರೆ ಕಳೆದ 2 ವಾರಗಳಿಂದ ಇವರು ಬಾಟಮ್ 2 ಅಥವಾ ಬಾಟಮ್ 3 ನಲ್ಲಿ ಸೇವ್ ಆಗ್ತಾ ಇದ್ದಾರೆ ನಾಮಿನೇಷನ್ ನಿಂದ। ಸೋ ಹೀಗಾಗಿನೇ ಇವರು ತಮ್ಮ ಗೇಮ್ ಅನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳಬೇಕಾಗಿ ಬಂದಿರುವಂತಹ ಒಂದು ಸಿಚುಯೇಷನ್ ಇದಾಗಿರುವಂಥದ್ದು। ಇದೇ ಸಮಯದಲ್ಲಿ ದಿವ್ಯಾ ಉರುಡುಗ ಅವರಿಗೆ ಒಂದು ಸಖತ್ ಆಗಿರುವಂತಹ ಹಾಗೇನೇ ಸಖತ್ ಖುಷಿ ಆಗುವಂತಹ ಒಂದು ವಿಷಯ ಇರುವಂಥದ್ದು, ಅದು ಕೂಡ ಸ್ಪೆಷಲಿ ಇವತ್ತು। ಅದೇನಪ್ಪ ಅಂತ ಹೇಳಿದ್ರೆ ಇವತ್ತು ಅಂತ ಹೇಳಿದ್ರೆ ಡಿಸೆಂಬರ್ 7 ರಂದು ಅರವಿಂದ್ ಕೆಪಿ ಅವರ ಬರ್ತ್ಡೇ ಇರುವಂಥದ್ದು। ಸೊ ಹೀಗಾಗಿನೇ ಇವತ್ತು ದಿವ್ಯಾ ಉರುಡುಗ ಅವರು ಸಖತ್ ಆಕ್ಟಿವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ। ಹಾಗೇನೆ ಅರವಿಂದ್ ಕೆಪಿ ಅವರನ್ನ ಕೂಡ ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು। ಬಿಗ್ ಬಾಸ್ ಕನ್ನಡ ಸೀಸನ್ 8 ರಲ್ಲಿ ಟಾಸ್ಕ್ ಮಾಸ್ಟರ್ ಆಗಿದ್ದಂತಹ ಅರವಿಂದ್ ಕೆಪಿ ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಸಲದ ಒಂದು ಟಾಸ್ಕ್ಗಳೇನಿದಾವೆ ಅದನ್ನೆಲ್ಲ ಕೂಡ ತುಂಬಾನೇ ಚೆನ್ನಾಗಿ ಕ್ಲಿಯರ್ ಮಾಡಿ ಎಲ್ಲ ಟಾಸ್ಕ್ಗಳು ಕೂಡ ವಿನ್ ಆಗಬೇಕು ಅಂತ ಹೇಳಿ ದಿವ್ಯಾ ಉರುಡುಗ ಅವರು ಡಿಸೈಡ್ ಮಾಡಿದ್ದು। ಹೊಸ ರೀತಿಯಾದಂತಹ ಹುರುಪು ಇವರಿಗೆ ಬಂದಿದೆ ಅಂತಾನೆ ಹೇಳಬಹುದು। ದಿವ್ಯಾ ಉರುಡುಗ ಅವರು ಅರವಿಂದ್ ಅವರಿಗೆ ಸ್ಪೆಷಲ್ ಆಗಿ ಬರ್ತ್ಡೇ ವಿಶ್ ಅನ್ನ ಮಾಡಿದ್ದು ಈ ವಾರದ ಎಲ್ಲ ಟಾಸ್ಕ್ ಅನ್ನ ತುಂಬಾನೇ ಚೆನ್ನಾಗಿ ಆಡಿ ಈ ವಾರದ ಕ್ಯಾಪ್ಟನ್ ಆದ್ರೆ ಮನೆಯವರಿಂದ ಒಂದು ವಾಯ್ಸ್ ನೋಟ್ ಬರುತ್ತೆ, ಜೊತೆಗೆ ಅರವಿಂದ್ ಕೆಪಿ ಅವರಿಂದ ಕೂಡ ವಾಯ್ಸ್ ನೋಟ್ ಬರಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅನ್ನ ದಿವ್ಯಾ ಉರುಡುಗ ಅವರು ಇಟ್ಕೊಂಡಿದ್ದಾರೆ। ಸೊ ಹೀಗಾಗಿನೇ ಗೇಮ್ಸ್ ಅನ್ನ ಚೆನ್ನಾಗಿ ಆಡುವಂತಹ ಮೋಟಿವೇಶನ್ ಅನ್ನ ಪಡ್ಕೊಂಡಿದ್ದಾರೆ। ಅರವಿಂದ್ ಕೆಪಿ ಅವರಿಗೆ ವಿಶ್ ಮಾಡುವಂತಹ ಅವಕಾಶವನ್ನ ಬಿಗ್ ಬಾಸ್ ಮಾಡಿಕೊಡ್ತಾರ ಅಥವಾ ಈ ವಾರದ ಕ್ಯಾಪ್ಟನ್ ಆಗಿ ದಿವ್ಯಾ ಉರುಡುಗ ಅವರು ಅರವಿಂದ್ ಕೆಪಿ ಅವರ ವಾಯ್ಸ್ ನೋಟ್ ಅನ್ನ ಕೇಳಿಸಿಕೊಳ್ತಾರ ಅನ್ನೋದನ್ನ ವೇಟ್ ಮಾಡಿ ನೋಡೋಣ। ಇವತ್ತು ಬರ್ತ್ಡೇನ ಆಚರಿಸಿಕೊಳ್ತಾ ಇರುವಂತಹ ಅರವಿಂದ್ ಕೆಪಿ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಥ್ಯಾಂಕ್ ಯು ಸೋ ಮಚ್।